ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರಲ್ಲಿ ಈಗ ಅಲ್ಲೂ ಕೂಡ ಒಂದು ರೀತಿ ರೋಚಕವಾದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಹಿಂದೆ ಶಂಕರ್ ಪಕ್ಷೇತರ ಅಭ್ಯರ್ಥಿ ಆಗಿದ್ದರು ಅದಾದ ನಂತರ ಅವರು ಅನರ್ಹ ಆದ ನಂತರ ಮತ್ತೆ ಬೈ ಎಲೆಕ್ಷನ್ ಆಯಿತು ಅರುಣ್ ಕುಮಾರ್ ಬಿ ಜೆ ಪಿದ ಟಿಕೆಟ್ ಪಡೆದು ಗೆದ್ರಲ್ಲಿ ಅರುಣ್ ಕುಮಾರ್ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಈಗ ಮತ್ತೆ ಆರ್ ಆರ್ ಶಂಕರ್ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನನ್ನನ್ನು ಒಂದು ರೀತಿ ಅನರ್ಹ ಮಾಡಿ ಇದು ಕಡೆ ಮುಂದ್ರೀನೂ ಕೊಡಲಿಲ್ಲ ಅಂದ್ಬಿಟ್ಟು ಬೈಕ್ ಬಂದಂತೆ ಬೈಕೊಂಡು ಓಡಾಡ್ತಾ ಇದ್ದಾರೆ ಬಿ ಜೆ ಪಿಗರನ್ನು ಬಿ ಜೆ ಪಿ ಲೂ ಕೂಡ ಈಗ ಸೊ ಹಾಗಾಗಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶಂಕರ್ ಮತ್ತೆ ಅರುಣ್ ಕುಮಾರ್ ಸಿಟ್ಟಿಂಗ್ ಎಮ್ ಎಲ್ ಎ ಇನ್ನು ಕಾಂಗ್ರೆಸ್ ಬಂದರೆ ಪ್ರಕಾಶ್ ಕೋಳಿವಾಡ್ ಸೊ ಕೆ ಬಿ ಕೋಳಿವಾಡರ ಮಗ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಜೆ ಡಿ ಎಸ್ ಮಂಜುನಾಥ್ ಗೌಡರ್ ಜೆ ಡಿ ಎಸ್ಗಾಗಿ ಜೆ ಡಿ ಎಸ್ನ ಟಿಕೆಟ್ ಕೇಳ್ತಿದ್ದಾರೆ ಇನ್ನು ಪಕ್ಷೇತರು ಕೂಡ ತುಂಬಾ ಜನ ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಕಾಶ್ ಹುರ್ಡಿಕಟ್ಟೆ ಆಮೇಲೆ ಸಂತೋಷ್ ಕುಮಾರ್ ಇವರೆಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ನೋಡ್ಬೇಕು ಯಾರ ಇವರೆಲ್ಲ ಪಕ್ಷೇತರು ಅದು ಬಿಟ್ಟರೆ ಮಂಜುನಾಥ್ ಗೌಡ ಗೌಡರ್ ಜೆ ಡಿ ಎಸ್ ಪ್ರಕಾಶ್ ಕೋಳಿವಾಡ್ ಕಾಂಗ್ರೆಸ್ ಬಿ ಜೆ ಪಿಯಿಂದ ಅರುಣ್ ಕುಮಾರ್ ಮತ್ತು ಆರ್ ಶಂಕರ್ ಇದ್ದಾರೆ ಸೊ ಈ ಕ್ಷೇತ್ರ ಸದ್ಯಕ್ಕೆ ಸೊ ಕರ್ನಾಟಕ ಟಿ ವಿಯ ಡಿಸೆಂಬರ್ ತರ ಪ್ರಕಾರ ಬಿ ಜೆ ಪಿಗೆ ಆಗುವ ಚಾನ್ಸಸ್ ಇದೆ ಯಾಕಂದ್ರೆ ಪ್ರಕಾಶ್ ಕೋಳಿವಾಡ್ಗೆ ಹಿಂದೆ ಅವರ ಇನ್ನು ಕೆ ಬಿ ಕೋಳಿವಾಡಿದ್ರು ಅವರು ಸ್ವಲ್ಪ ಜನಮಾನಸವಾಗಿ ತುಂಬ ಪ್ರಭಾವಿ ಪ್ರಭಾವಿ ನಾಯಕರಾಗಿದ್ದರು ಕೆ ಬಿ ಕೋಳಿವಾಡ್ ಅವ್ರಿಗಿದಷ್ಟು ಪ್ರಭಾವ ಪ್ರಸಿದ್ಧಿ ಪ್ರಕಾಶ್ ಕೋಳಿವಾಡ್ಗೆ ಇಲ್ಲ ಸೊ ಇಂದು ಇದೇ ಬಿಜೆಪಿಗೆ ಪ್ಲಸ್ ಆಗ್ಬೋದು ಜೊತೆಗೆ ಆ ಪಕ್ಷೇತರ ಜಾಸ್ತಿ ಆದಷ್ಟು ಬಿಜೆಪಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಬಿಜೆಪಿಗೆ ಈ ಕ್ಷೇತ್ರ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಆರ್ ಶಂಕರ್ ಬಗ್ಗೆ ಸಾಕಷ್ಟು ಸಲ ಮಾತಾಡ್ತಿದ್ದು ನಾವು ಕೆಲವೊಂದು ವಿಚಾರದಲ್ಲಿ ಶಾಸಕ ಸ್ಥಾನ ಹೋಯ್ತು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ರಾಜೀನಾಮೆ ಕೊಡ್ಸೋದು ಈಶ್ವರಪ್ಪ ಬೇರೆ ಕಣಕ್ಕೆ ರಾಜೀನಾಮೆ ಇವ್ರ ಯಾಕರ್ನಾ ಕೊಡ್ತಾ ಸ್ಥಾನ ಒಂದು ವರ್ಷದಿಂದ ಖಾಲಿ ಉಳ್ಸ್ಕೊಂಡ್ ಕುಂತವ್ರಲ್ಲ ಮಿನಿಸ್ಟರ್ ಗಿರಿ ಹಂಚಕ್ಕಾಗದೆ ಇರುವಂತ ಅದನ್ನ ಹ್ಯಾಂಡ್ ಮಾಡಕ್ ಇರುವಂತ ಬೊಮ್ಮಾಯ ಒಬ್ರು ಸಿಎಂ ಹೈಕಮಾಂಡ್ ಹೇಳ್ಬೇಕಲ್ಲಪ್ಪಾ ಹಾ ಹೈಕಮಾಂಡ್ ಹೇಳ್ಬೇಕಲ್ಲಾ ಜನ ವೋಟ್ ಹೈಕಮಾಂಡ್ ಸಿಎಂ ಮಾಡಾರ ಪಾರ್ಟಿಗ್ ವೋಟ್ ಹಾಕಿರಾರ ರಾಯಕಮಾಂಡ್ ಜನನ ಅವ್ರ ಸಿಎಂ ಮಾಡಿದ್ರ ಹೈಕಮಾಂಡು ಸಚಿವ ಸ್ಥಾನಗಳನ್ನ ಅಧಿಕಾರ ವಿಕೇಂದ್ರೀಕರಣ ಅಂತಂದ್ರೆ ಮೂವತ್ಮೂರು ಓಕೆ ಏನೋ ಮೂವತ್ನಾಲ್ಕು ಎಲ್ರಿಗೂ ಹಂಚಿ ಆಯಾ ಇಲಾಖೆಗಳ ಕೆಲಸ ಆಗ್ಲಿ ಅಂತ ಇವ್ರ ಹೈಕಮಾಂಡ್ ಗೆ ಟೈಮ್ ಇಲ್ಲ ಅಂತಂದ್ರೆ ಜನಗಳ ಕೆಲಸ ಈಸಿ ಆಗ್ಬೇಕಲ್ಲ ಒಂದ್ ಸರಿಯಾಗಿ ಇವ್ರಿಗೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿ ನಡ್ಸಕ್ ಆಗದಿರುವಂತ ಹೈಕಮಾಂಡ್ ಹ್ಯಾಂಡಲ್ ಮಾಡಕ್ ಆಗಿರೋರು ಇವ್ರು ಏನ್ ಸರ್ಕಾರ ನಡೆಸ್ತಾರ ಇವ್ರು ಆರ್ ಶಂಕರ್ ಈಗ ನೀವು ಕಳ್ತನ ಮಾಡ್ಕೊಂಡ್ ಬಂದ್ರಿ ಹೌದು ಕಳ್ತನ ದುಡ್ಡಲ್ಲಿ ಮನೆ ನಡೀತಾ ಇದೆ ಕಳ್ತನ ಮಾಡ್ಕೊಂಡ್ ಕಳ್ಳ ಅಂತ ಆಚಕ ಕಳ್ತನ ದುಡ್ಡು ದುಡ್ಡು ಅದು ತಂದೊಂಡ್ ಕಳ್ಳ ಅಂತ ಆಚಕ ಮಾಜಿ ಶಾಸಕ ಅವ್ನಿಗೆ ಯಾಕೆ ಮಿನಿಸ್ಟರ್ ಮಾಡ್ಬೇಕು ಅಂತ ಯೋಗೇಶ್ವರ್ನ ಗಮನಿಸಿದ್ದಾರೆ ಸರ್ಕಾರ ಸರ್ಕಾರ ತರಕ್ಕೆ ಮಾಜಿ ಶಾಸಕ ಯೋಗೇಶ್ವರ್ ಬೇಕಾಗಿತ್ತು ಆದ್ರೆ ಮಿನಿಸ್ಟರ್ ಆಗಕ್ಕೆ ಮಾಜಿ ಶಾಸಕ ಸರ್ಕಾರ ಬರಕ್ಕೆ ಶಂಕರ್ ಬರಬೇಕಾಗಿತ್ತು ಆದ್ರೆ ಅವರು ಬೇಡ ಆಗಲ್ಲ ಏನಿದು ಬಿಜೆಪಿ ಬಿಜೆಪಿಯವ್ರ ಲಾಜಿಕ್ ಗೋವಾ ಇಡ್ತಾವ್ರೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿಸ್ಕೊಳ್ಳಕ್ಕೆ ಕೆಪಾಸಿಟಿ ಇಲ್ಲ ಸಿಎಂಗೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿ ಸರ್ಕಾರ ನಡೆಸ ಕೇಳುವಂತ ತಾಕತ್ ಹೈಕಮಾಂಡ್ ಇಲ್ಲ ಇಷ್ಟು ದಿನ ಖಾಲಿ ಉಳಿಸ್ಕೊಂಡ್ ಕೂತವ್ರೆ ಕರ್ನಾಟಕ ಜನ ಒಂದು ವರ್ಷದಿಂದ ಬಕ್ರೆ ಅಲ್ವಾ ಇಲ್ಲ ಏನಾರ ಇರೋದ್ರಲ್ಲಿ ಮಾಡ್ತಿಲ್ಲ ಕೋವಿಡ್ ಓಕೆ ಕಾರಣ ಸಚಿವ ಸ್ಥಾನ ಅನ್ನೋದು ಯಾಕೆ ಖಾತೆಗಳ ಹಂಚಿಕೆ ಯಾಕೆ ಎಲ್ಲಾರು ಸಮಾಧಾನ ಮಾಡಕ ಜನಗಳ ಸೇವೆ ಮಾಡಾಕ ಸಮಾಧಾನ ಮಾಡಕ್ಕೆ ಸರ್ಕಾರ ನಡ್ಸಕ್ಕೆ ಇವರೆಲ್ಲ ಮತ್ತೇನೋ ಸರ್ಕಾರವನ್ನು ಸುವರ್ಣಮಿ ಈಗಲೇ ಅವಕಾಶ ಸಿಕ್ತ ಏನ್ ಮಾಡ್ತಾರೋ ಗೊತ್ತಾಗ ಇನ್ ಮುಂದಕ್ಕೆ ಏನ್ ಮಾಡ್ತಾರೆ ಹಾವೇರಿ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೇ ಬಿಜೆಪಿ ಮೂರರಲ್ಲಿ ಎಲ್ಲೆಲ್ಲಿ ಶಿಗ್ಗಾವಿನಲ್ಲಿ ಹಿರೇಕೆರೂರ್ನಲ್ಲಿ ರಾಣೆಬೆನೂರಲ್ಲಿ ಹಾಗೆ ಹಾನಗಲ್ನಲ್ಲಿ ಹಾವೇರಿಯಲ್ಲಿ ಬ್ಯಾಡಗಿಯಲ್ಲಿ ಕಾಂಗ್ರೆಸ್ ಮುನ್ನ ಕಾಯ್ದುಕೊಂಡಿದೆ ಮೂರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಪ್ರತಿ ತಿಂಗಳು ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಆಚೆ ಈಚೆ ಇಲ್ಲಿರೋ ಎಲ್ಲಾ ಕ್ಷೇತ್ರದಲ್ಲಿ ನೋಡಿದ್ರೆ ನಾವು ಸ್ವಲ್ಪ ಬೊಮ್ಮಾಯಿ ಆಚೆ ಈಚೆ ಉಳಿದಾಡ್ಕೊಂಡು ರಿಸಲ್ಟ್ ತಗೋಬಹುದು ಉಳಿದ ಕ್ಷೇತ್ರಗಳಲ್ಲಿ ಮತ್ತೆ ಮಾನ್ಯದು ಓಕೆ ಇನ್ನು ಆರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಹತ್ತ ಹತ್ಲ ಕಡೆ ಇಲಾ ಕಡೆ ಏನಾರ ಆಗ್ಬಹುದು ಬಟ್ ಫೈನಲಿ ಇದು ಹಾವೇರಿ ಜಿಲ್ಲೆಯ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ